ದಸರಾ ಸಂಭ್ರಮಾಚರಣೆ ನಡುವೆ ಕೈ ಸವಾರಿ ನಡೆಯುತ್ತಾ ಇರುವಂತದ್ದು. ಇನ್ನ ದಸರಾ ಸಂಭ್ರಮದ ನಡುವೆ ಭಾರತ್ ಜೋಡೋ ಕೈ ಸವಾರಿ ಆಯೋಜಿಸಿದೆ. ನಾಳೆಯೇ ರಾಜ್ಯಕ್ಕೆ ಎಂಟ್ರಿ ಕೊಡಲಿದ್ದ ಭಾರತ್ ಜೋಡೋ, ಇನ್ನ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಪಾದಯಾತ್ರೆ ನಡೆಯುತ್ತಿದೆ. ಭಾರತ್ ಜೋಡೋ ಪಾದಯಾತ್ರೆಗೆ ಮೈಸೂರಿನಲ್ಲಿ ಸಕಲ ಸಿದ್ಧತೆಯಾಗಿರುವಂತದ್ದು. ಇನ್ನ ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನಕ್ಕೆ ಭಾರತ್ ಜೋಡೋ ಪಾದಯಾತ್ರೆ ಸಜ್ಜಾಗಿರುವಂತದ್ದು. ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಕೂಡ ಸಜ್ಜಾಗಿ ನಿಂತಿದೆ. ನಾಳೆ ಗುಂಡ್ಲುಪೇಟೆ ಪ್ರವೇಶಿಸಲಿರುವ ಭಾರತ್ ಜೋಡೋ ಪಾದಯಾತ್ರೆ, ಇನ್ನ ರಾಹುಲ್ ಗಾಂಧಿ ಆಗಮನ ಹಿನ್ನೆಲೆ ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ರಾಹುಲ್ ಗಾಂಧಿ ಆಗಮಿಸುತ್ತಿರುವ ಹಿನ್ನೆಲೆ ಭಾರತ್ ಜೋಡೋ ಪಾದಯಾತ್ರೆ ಯಶಸ್ವಿಗೆ ಕೈ ನಾಯಕರು ಭರದಿಂದ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸರಣಿ ಸಭೆ ಆಯೋಜಿಸಿದ್ದಾರೆ. ರಾಹುಲ್ ಗಾಂಧಿ ಪಾದಯಾತ್ರೆಗೆ ಜನ ಸೇರಿಸಲು ಕೈ ನಾಯಕರಿಗೆ ಇದು ಒಂಥರ ಟಾಸ್ಕ್ ಅಂತಲೇ ಹೇಳಬಹುದು. ಇನ್ನ ದಸರಾ ಸಂಭ್ರಮದ ನಡುವೆ ಭಾರತ್ ಜೋಡೋ ಕೈ ಸವಾರಿ ಆಯೋಜನೆಯಾಗಿರುವಂತದ್ದು. ನಾಳೆಯೇ ರಾಜ್ಯಕ್ಕೆ ಎಂಟ್ರಿ ಕೊಡಲಿದೆ ಭಾರತ್ ಜೋಡೋ ಜಾತ್ರೆ. ಇನ್ನ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಪಾದಯಾತ್ರೆ ಜರುಗಲಿದೆ. ಇನ್ನ ಭಾರತ್ ಜೋಡೋ ಪಾದಯಾತ್ರೆಗೆ ಮೈಸೂರಿನಲ್ಲಿ ಸಕಲ ಸಿದ್ಧತೆಯಾಗ್ತಾ ಇರುವಂತದ್ದು. ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಕೂಡ ಸಜ್ಜಾಗಿ ನಿಂತಿದೆ. ನಾಳೆ ಗುಂಡ್ಲುಪೇಟೆ ಪ್ರವೇಶಿಸಲಿರುವ ಭಾರತ್ ಜೋಡೋ ಪಾದಯಾತ್ರೆ, ಇನ್ನ ರಾಹುಲ್ ಗಾಂಧಿ ಆಗಮನ ಹಿನ್ನೆಲೆ ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಭಾರತ್ ಜೋಡೋ ಪಾದಯಾತ್ರೆ ಯಶಸ್ವಿಗೆ ಕೈ ನಾಯಕರು ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಂದ ಸರಣಿ ಸಭೆ ಕೂಡ ಆಯೋಜನೆ ಮಾಡಲಾಗ್ತಿದೆ. ರಾಹುಲ್ ಗಾಂಧಿ ಪಾದಯಾತ್ರೆಗೆ ಜನ ಸೇರಿಸಲು ಇದು ಒಂಥರ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಸವಾಲ್ ಅಂತಲೇ ಹೇಳಬಹುದಾಗಿದೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಯಶಸ್ ಮಾವತ್ತೂರ್ ಅವರು ಡೆಸ್ಕ್ನ ನೇರ ಸಂಪರ್ಕದಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನ ಯಶಸ್ ಮಾವತ್ತೂರ್ ಅವರೇ, ಒಂದ್ ಕಡೆ ಸಿದ್ದರಾಮೋತ್ಸವ ಆಯೋಜನೆಯಾಗಿತ್ತು, ಈ ನಂತರ ಭಾರತ್ ಜೋಡೋ ಪಾದಯಾತ್ರೆಯನ್ನ ದಸರಾದ ನಡುವೆ ಆಯೋಜಿಸಿಕೊಂಡಿದ್ದಾರೆ, ಇದು ಒಂಥರ ಚುನಾವಣೆಗೆ ಹುನ್ನಾರ ಅಂತಲೇ ನಾವು ಹೇಳಬಹುದಾಗಿದೆ, ಏನಂತೀರಾ ಇದ್ರ ಬಗ್ಗೆ? ಹೌದು ಅನನ್ಯ, ಏನು ಈಗಾಗಲೇ ಏನು ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ದಸರಾ ವೈಭವ ಜೋರಾಗಿರ್ತಕ್ಕಂಥದ್ದು, ಇದರ ನಡುವೆ ಏನು ಭಾರತ ಐಕ್ಯತಾ ಯಾತ್ರಾ, ಭಾರತ್ ಜೋಡೋ ಎನ್ನುವಂತಹ ಒಂದು ಕಾಂಗ್ರೆಸ್ನ ಮಹತ್ವಾಕಾಂಕ್ಷೆಯ ಒಂದು ಪಾದಯಾತ್ರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕೂಡ ಕಾಂಗ್ರೆಸ್ನ ಎಐಸಿಸಿ ಉಪಾಧ್ಯಕ್ಷರಾದಂತಹ ರಾಹುಲ್ ಗಾಂಧಿಯವರು ಏನು ಪಾದಯಾತ್ರೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಈಗಾಗಲೇ ಏನು ಬಲಪೂರ್ವವಾದಂತಹ ಸ್ವಾಗತ ಹಾಗೂ ವೆರಿ ಗುಡ್ ರೆಸ್ಪಾನ್ಸ್ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಕನ್ಯಾಕುಮಾರಿಯಿಂದ ಪ್ರಾರಂಭವಾಗಿರುವಂತಹ ಈ ಒಂದು ಪಾದಯಾತ್ರೆ ಏನು ಮೈಸೂರಿಗೂ ಕರ್ನಾಟಕಕ್ಕೆ ಬಂದು ಮೈಸೂರನ್ನು ಕರ್ನಾಟಕದಲ್ಲಿ 21 ದಿನಗಳ ಕಾಲ ಏನು ಪಾದಯಾತ್ರೆ ಏನು ಸಾಗ್ತದೆ. ಹೀಗಾಗಿ ನಾಳೆ ಗುಂಡ್ಲುಪೇಟೆ ಮೂಲಕ ಕರ್ನಾಟಕವನ್ನು ಪ್ರವೇಶವನ್ನು ಮಾಡುತ್ತೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಕ್ರಿಯೇಟ್ ಆಗಿರತಕ್ಕಂಥದ್ದು, ರಾಜ್ಯದಲ್ಲಿ ಏನು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಪಾದಯಾತ್ರೆ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಿದ್ದರಾಮಯ್ಯನವರಿರ್ಬೋದು ಎಲ್ಲ ಕಾಂಗ್ರೆಸ್ಸಿಗರು ಕೂಡ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಏನು ಮೈಸೂರಿನಲ್ಲಿ ನಾಡಹಬ್ಬ ದಸರಾದ ಸಂಭ್ರಮದ ಜೊತೆಗೆ ಕೈ ಸವಾರಿ ಕೂಡ ನಡೆಯಲಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಏನು ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಹಾಗೂ ಎಐಸಿಸಿ ಸೆಕ್ರೆಟರಿಗಳಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು ಹಾಗೂ ಅನೇಕರು ಕೂಡ ಈಗಾಗಲೇ ಏನು ಮೈಸೂರಿನಲ್ಲೇ ಮೊಕ್ಕ ಮೂಡಿರ್ತಕ್ಕಂಥದ್ದು ಈ ಒಂದು ಪಾದಯಾತ್ರೆನ ಯಶಸ್ವಿಗೊಳಿಸಬೇಕು ಹಾಗೂ ಮೈಸೂರು ಏನು ಮೈಸೂರು ಜಿಲ್ಲೆಗೆ ಏನು ಒಂದನೇ ತಾರೀಕು ಏನು ಮೈಸೂರು ಜಿಲ್ಲೆಗೆ ಆಗಮಿಸ್ತಾರೆ ಹಾಗೂ ಏನು ಒಂದನೇ ತಾರೀಕು ಮೈಸೂರು ಜಿಲ್ಲೆಗೆ ಪ್ರವೇಶದ ನಂತರ ಎರಡನೇ ತಾರೀಕು ಬದನಾಳ್ನಲ್ಲಿ ಕಾರ್ಯಕ್ರಮ ಇರ್ತದೆ. ಬದನಾಳ್ ಕಾರ್ಯಕ್ರಮ ನಂತರ ಹಂಗೆ ಈ ಒಂದು ಪಾದಯಾತ್ರೆ ಸಾಗ್ತದೆ. ಈ ಒಂದು ಪಾದಯಾತ್ರೆ ಸಾರುವಂತಹ ಸಂದರ್ಭದಲ್ಲಿ ಮೈಸೂರು ಹಳೆ ಮೈಸೂರು ಭಾಗದಲ್ಲಿರುವಂತಹ ಕಾರ್ಯಕರ್ತರನ್ನು ಸೇರಿಸುವಂತಹ ಒಂದು ದೊಡ್ಡ ಮಟ್ಟದ ಟಾಸ್ಕನ್ನು ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕೊಟ್ಟಿರ್ತಕ್ಕಂಥದ್ದು ಏನು ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಚುನಾವಣೆಗೆ ನಿಲ್ಲಬೇಕು ಅಂತಿರ್ತಕ್ಕಂಥವ್ರು ಅಥವಾ ಕಳೆದ ಬಾರಿ ಚುನಾವಣೆಗೆ ಸೋತಂತೆ XMLAಗಳಿರ್ಬೋದು ಅಥವಾ ಹಾಲಿ ಶಾಸಕರುಗಳಿರ್ಬೋದು ಇವರೆಲ್ಲರೂ ಕೂಡ ಅವರ ಕ್ಷೇತ್ರದಲ್ಲಿ 25-30 ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಕರೆತಂದು ಈ ಒಂದು ಪಾದಯಾತ್ರೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಎನ್ನುವಂತಹ ಒಂದು ಖಡಕ್ ಸಂದೇಶವನ್ನು ಖಡಕ್ ಸೂಚನೆಯನ್ನು ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿ ಕ್ಷೇತ್ರಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಪಾದಯಾತ್ರೆಯನ್ನು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಯಾಕಂದರೆ ಮುಂಬರುವಂತಹ ಚುನಾವಣೆಗೆ ಈ ಪಾದಯಾತ್ರೆ ಕೂಡ ದಿಕ್ಸೂಚಿಯಾಗಬೇಕು ಹಾಗೂ ತಮ್ಮ ಒಂದು ನಾಯಕರಾದಂತಹ ರಾಹುಲ್ ಗಾಂಧಿ ಅವ್ರನ್ನ ಏನು
ಸಂತೃಪ್ತಗೊಳಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಇರತಕ್ಕಂಥದ್ದು. ಇದು ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಅಂದರೆ ತಪ್ಪಾಗಿಲ್ಲ. ಈಗಾಗಲೇ ಈ ಹಿಂದೆ ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ರು, ಆದರೆ ಅದರ ಜೊತೆಗೆ ಈ ಕಾರ್ಯಕ್ರಮ ಏನಿದೆ ಇದು ಇಡೀ ಭಾರತವನ್ನು ಏನು ಕಾಲ್ನಡಿಗೆಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು ಹಾಗೂ ಅಲ್ಲಿರುವಂತಹ ವೈವಿಧ್ಯ ಏನಲ್ಲಿರುವಂತಹ ಜನರುಗಳ ಜೊತೆ ಬೆರೆತು ಅಥವಾ ಜನಗಳ ಜೊತೆ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದೇನಿದೆ ಇದು ಅಲ್ಲಿರುವಂತಹ ಸಮಸ್ಯೆಗಳನ್ನ ಹಾಗೂ ಏನು ಆ ರಾಜ್ಯ ಸರ್ಕಾರಗಳ ಒಂದು ಧೋರಣೆಯನ್ನು ಖಂಡಿಸುವಂತಹ ಒಂದು ಸಮಾವೇಶಗಳಲ್ಲಿ ಮಾತನಾಡ್ತಕ್ಕಂಥದ್ದು ಅಥವಾ ಸಂವಾದಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ದುಡಿಯುವ ಜನರ ಜೊತೆ ನಡೆಯತಕ್ಕಂಥದ್ದು ಹೀಗೆ ಹಲವಾರು ರೀತಿಯಾದ ಕಾನ್ಸೆಪ್ಟ್ಗಳನ್ನ ಏನು ಈಗಾಗಲೇ ಕಾಂಗ್ರೆಸ್ ತಯಾರಿ ಮಾಡಿತ್ತು. ಏನು ಈ ಹಿಂದೆ ನಡೆದಂತಹ ಕಾಂಗ್ರೆಸ್ನ ಕೋರ್ ಕಮಿಟಿ ಮೀಟಿಂಗ್ ಏನಿತ್ತು ಆ ಒಂದು ಮೀಟಿಂಗ್ನಲ್ಲಿ ಅಥವಾ ಏನು ಆ ಒಂದು ಸಭೆ ಏನಿತ್ತು ಆ ಚಿಂತನ್ ಮಂಥನ್ ಸಭೆಯಲ್ಲಿ ಈ ಒಂದು ಮಹತ್ವದ ಕಾರ್ಯಕ್ರಮವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಗ್ರೀನ್ ಸಿಗ್ನಲ್ ನೀಡಿತ್ತು. ಈ ಒಂದು ಕಾರ್ಯಕ್ರಮ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಏನು ಸಾಕಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರು. ಹೀಗಾಗಿ ಈ ಒಂದು ಕಾರ್ಯಕ್ರಮ ರಾಜ್ಯದಲ್ಲಿರುವಂತಹ ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಂದು ಸತ್ವ ಪರೀಕ್ಷೆ, ಹೀಗಾಗಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡ್ಕೋಬೇಕಾದಂಥ ಅನಿವಾರ್ಯತೆ ನಾಯಕರಿಗೆ ಇದೆ ಅಂತಲೇ ಹೇಳ್ಬೋದು. ಅನನ್ಯ ಧನ್ಯವಾದಗಳು ಯಶಸ್ ಮಾವತ್ತೂರ್ ತಮ್ಮೆಲ್ಲ ಮಾಹಿತಿಗಾಗಿ.